ಟೀಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಇವಾಗ ಮ್ಯಾರಿನೇಟ್ ಮಾಡಲಿಕ್ಕಿಟ್ಟು 1 ಗಂಟೆ ಆಯಿತು. ಎಲ್ಲ ಮಾಡಿ ತಿನ್ಬೇಕಾ ನಾವು? ಬೇಕಾದ್ರೆ ತಿನ್ಬೇಕು. ಊಟ ಮಾಡ್ಲಿಕ್ಕೆ ತಡ ಆಗ್ತದೆ, ಲೇಟ್ ಆಗ್ತದೆ. ಹಾಯ್ ಫ್ರೆಂಡ್ಸ್, ಸ್ಮಿತಾ ಫ್ಯಾಮಿಲಿ ಬ್ಲಾಗಿಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಒಂದು ಇಡೀ ಚಿಕನ್ ಅನ್ನು ಗ್ರಿಲ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ತುಂಬ ಸಮಯದಿಂದ ಅನ್ಕೊಳ್ತಾ ಇದ್ದೆ ಒಂದು ಚಿಕನ್ ಅನ್ನು ಗ್ರಿಲ್ ಮಾಡಬೇಕು ಅಂತೇಳಿ. ಹಾಗೆ ಆ ದಿನ ಇವತ್ತು ಬಂತು. ಹಾಗೆ ಇವತ್ತು ನಾನು ಚಿಕನ್ ಅನ್ನು ತಂದಿದ್ದೇನೆ ನೋಡಿ, ಇಡೀ ಚಿಕನ್. ಈಗ ಇದನ್ನು ನಾನು ಗ್ರಿಲ್ ಮಾಡೋದು ನೋಡಿ. ಸ್ಕಿನ್ ಇದೆ, ನಾನು ವಿದೌಟ್ ಸ್ಕಿನ್ ಅಲ್ಲ, ಸ್ಕಿನ್ ಇದ್ದ ಚಿಕನ್ ಅನ್ನು ತಗೊಂಡಿದ್ದೇನೆ. ಈಗ ಇದಕ್ಕೆ ಮಸಾಲವನ್ನು ಮಾಡಬೇಕು. ಬನ್ನಿ, ಇವಾಗ ಇದಕ್ಕೆ ಏನೆಲ್ಲ ಮಸಾಲ ಬೇಕು, ಅದೇ ರೀತಿ ಇದನ್ನು ಹೇಗೆ ಮೆರಿನೇಟ್ ಮಾಡಬೇಕು, ಅದೇ ರೀತಿ ಹೇಗೆ ಇದನ್ನು ಗ್ರಿಲ್ ಮಾಡೋದು ಅಂತೇಳಿ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಮೊದಲಿಗೆ ಈ ಚಿಕನ್ ಅನ್ನು ಚೆನ್ನಾಗಿ ತೊಳಿಬೇಕು. 3-4 ಸಾರಿ ತೊಳೆದಾದ್ಮೇಲೆ ಇದಕ್ಕೆ ನಾವು ಮಸಾಲವನ್ನು ಹಾಕಬೇಕು. ಹಾಗೆಯೇ ಫ್ರೆಂಡ್ಸ್, ಇನ್ನೂ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ನಾನು 1 ಪಾತ್ರೆಗೆ 1 ಕಪ್ ಆಗುವಷ್ಟು ಮೊಸರನ್ನು ತಗೊಂಡಿದ್ದೇನೆ ನೋಡಿ. ಇದು ದಪ್ಪ ಮೊಸರು, 1 ಕಪ್ಪು ಸಾಕು. ಇದಕ್ಕೆ ನಾನು 4 ಟೀಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರನ್ನು ಹಾಕ್ತೇನೆ. 1 ಟೀಸ್ಪೂನ್ ಆಗುವಷ್ಟು ನಾನು ಗರಂ ಮಸಾಲವನ್ನು ಹಾಕ್ತೇನೆ. ಒಂದು ಸ್ವಲ್ಪ ಜೀರಾ ಪೌಡ್ರನ್ನು ಕೂಡ ಹಾಕ್ತೇನೆ, ಜೀರಿಗೆ ಪೌಡ್ರನ್ನು. 1 ಟೀಸ್ಪೂನ್ ಆಗುವಷ್ಟು ಅರಸಿನವನ್ನು ಹಾಕ್ತೇನೆ. 2 ಟೀಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. 1 ಟೀಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಬಾಬ್ ಪೌಡ್ರನ್ನು ಕೂಡ ಹಾಕ್ತೇನೆ. ಇದು ಆಪ್ಷನಲ್, ನಾನು ಸ್ವಲ್ಪ ಹಾಕಿದೆ, ಸ್ವಲ್ಪ ಮಸಾಲ ಚೆನ್ನಾಗಿ ಬರಲಿ ಅಂತೇಳಿ ಹಾಕದಿದ್ರೂ ಆಗ್ತದೆ. 1 ಟೀಸ್ಪೂನ್ ಕಾರ್ನ್ಫ್ಲೋರನ್ನು ಕೂಡ ಹಾಕ್ತೇನೆ, ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರಲಿ ಅಂತೇಳಿ 1 ಟೀಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಕೂಡ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಹುಳಿಯ ಜ್ಯೂಸನ್ನು ಕೂಡ ಹಾಕ್ತೇನೆ. ಈಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ತೇನೆ. ಈ ಟೈಮಲ್ಲಿ ಉಪ್ಪು ಸಾಕಾಗದಿದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬಹುದು. ಸ್ವಲ್ಪ ಸ್ಪೈಸಿಯಾಗಿ ಎಲ್ಲ ಬೇಕು ಅಂತ ಹೇಳಿದರೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಜಾಸ್ತಿ ಹಾಕ್ಕೋಬಹುದು. ಮೆಣಸಿನ ಹುಡಿಯ ಬದಲು ನಾವು ಕಬಾಬ್ ಪೌಡ್ರನ್ನು ಹಾಕಿ ಕೂಡ ಮಾಡ್ಬೋದು. ಕಬಾಬ್ ಪೌಡ್ರನ್ನು ಹಾಕಿದರೆ ನಾವು ಉಪ್ಪನ್ನು ನೋಡ್ಕೊಳ್ಬೇಕಾಗ್ತದೆ, ಯಾಕೆಂದರೆ ಕಬಾಬ್ ಪೌಡ್ರಲ್ಲಿ ಕೂಡ ಉಪ್ಪಿದೆ ಅಲ್ವಾ. ಹಾಗೆ ಈಗ ನಾನು ಇದಕ್ಕೆ ಸ್ವಲ್ಪನೇ ಕಬಾಬ್ ಪೌಡ್ರನ್ನು ಆ್ಯಡ್ ಮಾಡಿದ್ದು, 1 ಟೀಸ್ಪೂನ್ ಆಗುವಷ್ಟು. ನೋಡಿ, ಮಸಾಲ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಇಡೀ ಚಿಕನಿಗೆ ನಾವು ಈ ಮಸಾಲವನ್ನು ಚೆನ್ನಾಗಿ ಹಾಕಿಡಬೇಕು. ಇಡೀ ಚಿಕನ್ಗೆ ಸ್ವಲ್ಪ ನಾವು ಈ ಥರ ಕಟ್ಟನ್ನು ಕೊಡಬೇಕು, ಆವಾಗ ಮಸಾಲ ಚೆನ್ನಾಗಿ ಎಳ್ಕೊಳ್ತದೆ. ನೋಡಿ, ಈ ಥರ ಕಟ್ ಕೊಟ್ಟರೆ ಸಾಕು ಸ್ವಲ್ಪ ಸ್ವಲ್ಪ. ಈಗ ನಾವು ಈ ಮಿಕ್ಸ್ ಮಾಡಿದಂತಹ ಮಸಾಲವನ್ನು ಈ ಚಿಕನಿಗೆ ಎಲ್ಲ ಕಡೆ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಚಿಕನ್ಗೆ ಮಸಾಲವನ್ನೆಲ್ಲ ಹಾಕಿ ಆಯಿತು, ನಿಮಗೆ ತೋರಿಸ್ತೇನೆ ಹೇಗೆ ಹಾಕಿದ್ದೇನೆ ಅಂತೇಳಿ.
ನೋಡಿ ಈ ತರ ಮಸಾಲವನ್ನು ಹಾಕಿಟ್ಟಿದ್ದೇನೆ ನಿಮಗೆ ಜಾಸ್ತಿ ಟೈಮ್ ಇದ್ದರೆ ಇದನ್ನು ಜಾಸ್ತಿ ಟೈಮ್ ಕೂಡ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಇಡ್ಬೋದು ನಾನು ಇಲ್ಲಿ ಒಂದು ಗಂಟೆ ಇಡ್ತೇನೆ ಆಮೇಲೆ ಇದನ್ನು ಫ್ರೈ ಮಾಡ್ತೇನೆ ಮಕ್ಕಳಿಗೆ ಇವತ್ತು ಖುಷಿ ಆಗ್ಬೋದು ಚಿಕನ್ ಗ್ರಿಲ್ ಮಾಡ್ತೇನೆ ಅಂತೇಳಿ ತುಂಬ ಸಮಯದಿಂದ ಅವ್ರಿಗೆ ಕೂಡ ಇಷ್ಟ ಇತ್ತು ಮಾಡಬೇಕು ಅಂತ ಹಾಗೆ ಇವತ್ತು ಟ್ರೈ ಮಾಡಿದ್ದೇನೆ ನೋಡಬೇಕು ಹೇಗೆ ಬರ್ತದೆ ಅಂತೇಳಿ ಕೆಲವರು ಮಾಡಿದ್ದು ಸೂಪರಾಗಿ ಬರ್ಬೋದು ಆದರೆ ನಾನು ಮಾಡಿದ್ದು ಹೇಗಾಗ್ತದೆ ಅಂತ ಗೊತ್ತಿಲ್ಲ ಆದರೂ ನಿಮಗೆ ನಾನು ತೋರಿಸಿಕೊಟ್ಟಿದ್ದೇನೆ ಹೇಗೆಲ್ಲ ನಾನು ಮಸಾಲವನ್ನು ಹಾಕಿದ್ದೇನೆ ಅಂತೇಳಿ ಇನ್ನು ಇದನ್ನು ಗ್ರಿಲ್ ಮಾಡುವಾಗ ಕೂಡ ತೋರಿಸ್ತೇನೆ ಹೇಗೆ ಗ್ರಿಲ್ ಮಾಡ್ತೇನೆ ಅಂತೇಳಿ ಇವಾಗ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತೇನೆ ಈಗ ಚಿಕನ್ಗೆ ಮಸಾಲವನ್ನೆಲ್ಲ ಹಾಕಿ ಆಯಿತು ನಾನೀಗ ಒಂದು ಟೊಮೆಟೊ ಸಾರು ಮಾಡಬೇಕು ಅಂತ ಇದ್ದೇನೆ ಟೊಮೆಟೊ ಮತ್ತು ತೊಗರಿಬೇಳೆ ಹಾಕಿ ಸಾರು ಮಾಡಬೇಕು ತುಂಬ ದಿವಸ ಆಯಿತು ನಾನು ಸಾರು ಕೂಡ ಮಾಡಿದೆ ಹಾಗೆ ಇವಾಗ ಟೊಮೆಟೊ ಸಾರನ್ನು ಮಾಡ್ತೇನೆ ಚಿಕನ್ಗೆ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಾಯಿತು ಈಗ ಕೆಂಡವನ್ನೆಲ್ಲ ನಾವು ರೆಡಿ ಮಾಡಬೇಕು ಹಾಗೆ ಹೊರಗಡೆ ಜಾನ್ ಏನೆಲ್ಲ ಮಾಡ್ತಾರೆ ಅಂತೇಳಿ ನೋಡ್ಕೊಂಡು ಬರೋಣ ಇವಾಗ ಗ್ರಿಲ್ ಮಾಡಲಿಕ್ಕೆ ಇಲ್ಲಿ ಜಾನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈ ಥರ ಕಲ್ಲಿಟ್ಟಿದ್ದಾರೆ ಮತ್ತು ಇನ್ನೂ ಬೆಂಕಿಯೆಲ್ಲ ಮಾಡಬೇಕು ಕೆಂಡವನ್ನೆಲ್ಲ ರೆಡಿ ಮಾಡಬೇಕಲ್ವಾ ಹಾಗೆ ಇವಾಗ ಇಷ್ಟು ರೆಡಿ ಮಾಡ್ತಾ ಇದ್ದಾರೆ ನೋಡಬೇಕು ಇನ್ನು ಯಾವ ಥರದಲ್ಲೆಲ್ಲ ಮಾಡ್ತಾರೆ ಅವರು ಅಂತೇಳಿ ಈ ಥರ ರೆಡಿ ಮಾಡಿದರು ಜಾನವರು ಎರಡು ಸೈಡಿಗೆ ಒಂದು ಕಂಬ ಹಾಕಿ ಮಧ್ಯದಲ್ಲಿ ಕಲ್ಲು ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ ಇನ್ನೂ ಇವಾಗ ಇದರಲ್ಲಿ ನಾವು ಕೆಂಡವನ್ನು ರೆಡಿ ಮಾಡಬೇಕು ಈಗ ಇಲ್ಲಿ ಕೆಂಡವನ್ನು ರೆಡಿ ಮಾಡ್ತಾ ಇದ್ದೇನೆ ಅಡಿಯ ಭಾಗದಲ್ಲಿ ನಾನು ಗೆರಟೆಯನ್ನೆಲ್ಲ ಹಾಕಿದ್ದೇನೆ ಇವಾಗ ಕೆಂಡ ಬೇಗನೆ ರೆಡಿ ಆಗಬೇಕು ಹಳ್ಳಿಯಲ್ಲಿ ಗ್ರಿಲ್ ಮಾಡೋದು ಇದೇ ಸ್ಟೈಲಲ್ಲಿ ಫ್ರೆಂಡ್ಸ್ ಹಳ್ಳಿಯ ಜನರು ಇದೇ ಸ್ಟೈಲಲ್ಲಿ ಗ್ರಿಲ್ ಮಾಡೋದು ಇತ್ತ ಎಲ್ಲ ಕಟ್ಟಿಗೆಯನ್ನೆಲ್ಲ ಹಾಕಿ ಕೆಂಡವನ್ನು ಮಾಡಿ ಆಮೇಲೆ ಇದರಲ್ಲಿ ನಾವು ಚಿಕನನ್ನು ಗ್ರಿಲ್ ಮಾಡೋದು ಮೊದಲಿಗೆ ಕೆಂಡವನ್ನು ಇವಾಗ ರೆಡಿ ಮಾಡ್ತಾ ಇದ್ದೇನೆ ಒಮ್ಮೆ ಬೆಂಕಿ ತಾಗುವ ತನಕ ಮತ್ತೆ ಬೇಗನೆ ಉರಿದು ಬೇಗನೆ ಕೆಂಡ ಕೂಡ ರೆಡಿ ಆಗ್ತದೆ ಮ್ಯಾರಿನೇಟ್ ಮಾಡಲಿಕ್ಕಿಟ್ಟು ಒಂದು ಗಂಟೆ ಆಯಿತು ಇಲ್ಲೊಂದು ಕಬ್ಬಿಣದ ರಾಡನ್ನು ತಗೊಂಡಿದ್ದಾರೆ ಅದರೊಳಗೆ ಜಾನುವಾರು ಹೀಗೆ ಹಾಕ್ತಾ ಇದ್ದಾರೆ ನೋಡಿ ಗ್ರಿಲ್ ಮಾಡಲಿಕ್ಕೆ ಕಬ್ಬಿಣದ ರೋಡೆ ಆಗಬೇಕು ಅಂತಿಲ್ಲ ಬಿದಿರು ಇದ್ದರೆ ಕೂಡ ಆಗ್ತದೆ ಬಿದಿರಿನ ಸಹಾಯದಿಂದ ಕೂಡ ಈ ಥರ ಫ್ರೈ ಮಾಡಬಹುದು ಈ ಥರ ಒಳಗೆ ಹಾಕಿ ಆದಮೇಲೆ ನಾವೊಂದು ಸಪೂರವಾದ ಸರಿಗೆಯಿಂದ ಟೈಟಾಗಿ ಇದನ್ನು ಕಟ್ಟಬೇಕು ಯಾಕೆಂದರೆ ನಾವು ಗ್ರಿಲ್ ಮಾಡುವಾಗ ತಿರುಗಿಸಬೇಕಾಗ್ತದೆ ತಿರುಗಿಸುವಾಗ ಇದು ಲೂಸ್ ಆಗಬಾರ್ದು ನೋಡಿ ರೆಡಿ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ ಜಾನ್ ಇಲ್ಲಿ ಎಣ್ಣೆಯನ್ನು ಸವರ್ತಾ ಇದ್ದಾರೆ ಎರಡನೇ ಸಲ ಎಣ್ಣೆಯನ್ನು ಸವರ್ತಾ ಇದ್ದಾರೆ ಇಷ್ಟು ಕಷ್ಟದಲ್ಲಿ ಇದನ್ನೆಲ್ಲ ತಿನ್ಬೇಕಾ ಅಲ್ವಾ ನಾನು ಹೇಳಿದ್ರೆ ಯಾರು ಹೇಳ್ತಾರೆ ಅಲ್ವಾ ಎಷ್ಟೊಂದು ಕಷ್ಟ ಓವನ್ ಅಲ್ಲಿ ಮಾಡಬಹುದಿತ್ತು ಓವನ್ ಸಂದಿದೆ ಇದು ಚಿಕನ್ ಸ್ವಲ್ಪ ದೊಡ್ಡದಿದೆ ಒಳಗಿಟ್ಟಾಗ ಅದು ಟರ್ನ್ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಅಂತೇಳಿ ನಾವು ಈ ತರ ಮಾಡಿದೆವು ಇಷ್ಟು ಕಷ್ಟಪಟ್ಟುಕೊಂಡು ಈ ತರ ಎಲ್ಲ ಮಾಡಿ ತಿನ್ಬೇಕಾ ನಾವು
ಬೇಕಾದ್ರೆ ತಿನ್ಬೇಕು. ಇಬ್ರೆ ತಿಂತೀರಾ? ನೋಡಿ ತುಂಬಾನೇ ಕಷ್ಟ ಹೇಳುದು. ಅದೇ ರೀತಿ ಬೇರೆಯವ್ರು ಮಾಡಿದ ವಿಡಿಯೋ ನೋಡ್ಲಿಕ್ಕೆಲ್ಲ ತುಂಬಾ ಈಸಿ ಅಂತ ಕಾಣ್ತದೆ, ಆದ್ರೆ ನಾವಾಗಿ ಮಾಡುವಾಗ ಎಷ್ಟೊಂದು ಕಷ್ಟ. ಇವಾಗ ಮೇಲಿಂದ ತೆಗೆದು ಕೆಳಗೆ ಇಟ್ಟಿದ್ದೇವೆ, ಬೇಗನೆ ಸ್ವಲ್ಪ ಫ್ರೈ ಆಗಲಿ ಅಂತ. ಇವಾಗ ಅಂದರೆ ಬೆಂಕಿ ಇಲ್ಲ, ಸ್ವಲ್ಪ ಕೆಂಡದಲ್ಲೇ ಫ್ರೈ ಆಗಲಿ ಅಂತೇಳಿ. ಇವಾಗ ಗ್ರಿಲ್ ರೆಡಿ ಆಯಿತು. ನೋಡಿ, ಫಸ್ಟ್ ಟೈಮ್ ಮಾಡಿದ್ದು ಚಿಕನ್ ಗ್ರಿಲ್ ರೆಡಿ ಆಯಿತು. ಇವಾಗ ತಿಂದು ನೋಡ್ತೇವೆ ಹೇಗೆ ಬಂದಿದೆ ಅಂತೇಳಿ. ಹಾಗೆ ಇವಾಗ ಕಟ್ ಮಾಡಬೇಕಲ್ವಾ. ಸೂಪರ್ ಆಗಿ ಆಗಿದೆ. ಮನ್ವಿತಾ ತಿಂತಾ ಇದ್ದಾಳೆ. ಹೇಗೆ ಆಗಿದ ಮನ್ವಿತಾ? ಸೂಪರ್ ಆಗಿದ. ಹೇಗಾಗಿದೆ? ಸೂಪರ್ ಸೂಪರ್ ಆಗಿದ. ಹೇಗಾಗಿದೆ ಜೀವಿತಾ? ಸೂಪರ್ ಆಗಿದ. ತುಂಬಾ ಟೇಸ್ಟ್ ಇದೆ. ಟೇಸ್ಟ್ ಆಗಿದ. ಇನ್ನೊಮ್ಮೆ ಮಾಡ್ಬೋದಾ? ಹೀಗೇನೆ ನೀನ್ ಮಾಡ್ತೀಯಾ? ಖಂಡಿತ ಇನ್ನೊಮ್ಮೆ ನೀನ್ ಮಾಡಿದ್ರೆ ನಾವು ತಿನ್ನೋದು. ಆಯ್ತು. ಸ್ವಲ್ಪ ಲಿಂಬೆ ಹುಳಿ ಜ್ಯೂಸ್ ಹಾಕ್ತೇನೆ, ಆಮೇಲೆ ಟೇಸ್ಟ್ ನೋಡ್ತೇನೆ ಹೀಗಾಗಿದೆ ಅಂತೇಳಿ. ಸೂಪರ್ ಆಗಿದೆ. ಜೀವಿತಾ, ಮನ್ವಿತಾ, ಜಾನ್ ಹೇಳಿದೆಲ್ಲ ಕರೆಕ್ಟ್ ಆಗಿದೆ. ತುಂಬಾ ಟೇಸ್ಟ್ ಆಗಿ ಬಂದಿದೆ. ಮಸಾಲೆ ಎಲ್ಲ ಪರ್ಫೆಕ್ಟ್ ಆಗಿ ಹೇಳ್ಕೊಂಡಿದೆ. ಸೂಪರ್. ಇದನ್ನು ಗ್ರಿಲ್ ಮಾಡುವಾಗ ಅನಿಸಿತ್ತು ಎಷ್ಟು ಕಷ್ಟಪಟ್ಟು ಇದನ್ನೆಲ್ಲ ಮಾಡಿ ತಿನ್ಬೇಕಾ ಅಂತೇಳಿ. ಆದ್ರೆ ಇವಾಗ ತಿನ್ನುವಾಗ ತುಂಬಾನೇ ಖುಷಿ ಆಗ್ತಾ ಇದೆ. ಟೇಸ್ಟ್ ಆಗಿ ಬಂದಿದೆ. ಹಾಗೇನೆ ಸ್ವಲ್ಪ ಲಿಂಬೆ ಹುಳಿಯ ರಸ ಎಲ್ಲ ಹಾಕುವಾಗ ಸೂಪರ್ ಆಗ್ತದೆ. ಚಿಕನ್ ಗ್ರಿಲ್ ಜೊತೆಗೆ ನೀರುಳ್ಳಿ ಕೂಡ, ಸ್ವಲ್ಪ ನಿಂಬೆ ಹುಳಿ ರಸ.